ನಮಸ್ತೆ ವೀಕ್ಷಕರೇ, ಮಗು ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವ ಮನಸ್ಸಿನ ಮೃದು ಸ್ವಭಾವದ ಜಿ ರಾಮಗೌಡ ಇಂಥವರಿಗೆ ಇನ್ನು ಹೆಚ್ಚಿನ ಜನಸೇವೆ ಮಾಡಲು ಜನಪ್ರತಿನಿಧಿಯಾಗುವ ಅವಕಾಶ ಸಿಗಬೇಕೆಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರು ಅಭಿಪ್ರಾಯವನ್ನ ಪಟ್ಟಿದ್ರು. ಮಾಲೂರಿನ ರಾಮೇಗೌಡ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಜೆಡಿಎಸ್ ಮತ್ತು ಜೆಇ ರಾಮೇಗೌಡ ಟ್ರಸ್ಟ್ ವತಿಯಿಂದ ತಾಲೂಕಿನ ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಖಾಸಗಿ ಶಾಲೆಗಳ ಶಿಕ್ಷಕರಿಗೆ, ಪುರಸಭೆ ಸಿಬ್ಬಂದಿಗೆ, ಹೋಂಗಾರ್ಡ್ಗಳಿಗೆ, ನರ್ಸ್ಗಳಿಗೆ ಹಾಗೂ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡುತ್ತಿರುವವರಿಗೆ ಮತ್ತು ತಾಲೂಕಿನ ಬಡ ಜನತೆಗೆ 3000 ದಿನಸಿ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಅವರು ಚಾಲನೆ ನೀಡಿ ಮಾತನಾಡುತ್ತಾ, ಕೊರೋನಾ ಸಂಕಷ್ಟದೊಂದಿಗೆ ರಾಜ್ಯದಲ್ಲಿ ಲಾಕ್ಡೌನ್ ಇರುವುದರಿಂದ ಪ್ರತಿಯೊಬ್ಬರೂ ಕಷ್ಟದಲ್ಲಿ ಸಿಲುಕಿದ್ದು, ಇಂತಹ ಸಮಯದಲ್ಲಿ ನಮ್ಮ ಪಕ್ಷದ ಮುಖಂಡ ರಾಮೇಗೌಡರ ಸೇವೆ ಶ್ಲಾಘನೀಯ ಅಂದರು. ಕೋವಿಡ್ ಪ್ರಾರಂಭದಿಂದಲೂ ಹಾಗೂ ಮೊದಲಿನಿಂದಲೂ ಜಿಇ ರಾಮೇಗೌಡರು, ಅವರ ಶ್ರೀಮತಿ ಹಾಗೂ ಅವರ ಕುಟುಂಬ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಜನರ ಮನಸ್ಸನ್ನ ಗೆದ್ದಿರೋದಲ್ಲದೆ ಜನರ ನೋವಿಗೆ ಸ್ಪಂದಿಸಿದ್ದಾರೆ. ಹಿಂದೆ ಅವರ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶ ಸಿಗದಿದ್ದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಜನರ ಸೇವೆಗೆ ಜೆಡಿಎಸ್ ಪಕ್ಷ ಸದಾ ಸಿದ್ಧವಿದ್ದು ನಿಮ್ಮೊಂದಿಗೆ ಇರ್ತೇವೆ. ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೊರೋನಾ ಹಿಮ್ಮೆಟ್ಟಿಸೋಕೆ, ಜನತೆಗೆ ಲಸಿಕೆ ಹಾಕಿಸೋಕೆ ಮುಂದಾಗಬೇಕು ಎಂದರು. ಜಿಇ ರಾಮೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾವು ರಾಜಕೀಯವಾಗಿ ತಲೆಕೆಡಿಸಿಕೊಳ್ಳದೆ ಮೊದಲಿನಿಂದಲೂ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅರಿತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಔಷಧಿ ಕಿಟ್ಗಳನ್ನು ಹಾಗೂ ದಿನಸಿ ಕಿಟ್ಗಳನ್ನು ಹಂಚ್ತಾ ಇದ್ದು, ಕೊರೋನಾ ಕಾಯಿಲೆಯಿಂದ ಮೃತಪಟ್ಟ ಕುಟುಂಬದವರಿಗೆ ತಲಾ 10,000 150 ಕುಟುಂಬಗಳಿಗೆ ನೀಡೋಕೆ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಪ್ರತಿ ಗ್ರಾಮದಲ್ಲಿ ಕೊರೋನಾದಿಂದ ಮೃತಪಟ್ಟವರ ಮಾಹಿತಿಯನ್ನು ಪಡೆದು ಅಂತಹ ಕುಟುಂಬದವರಿಗೂ ನೆರವು ನೀಡಲಾಗುತ್ತೆ ಅಂತ ಘೋಷಿಸಿದ್ದಲ್ಲದೆ, ಕೋವಿಡ್ನಿಂದ ಮೃತಪಟ್ಟವರ ಮನೆಗಳಲ್ಲಿ ಇರುವ ಓದುವ ಮಕ್ಕಳ ವಿದ್ಯಾಭ್ಯಾಸದ ಖರ್ಚನ್ನು ಭರಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೊರೋನಾ ಕಾಯಿಲೆಯಿಂದ ಮೃತಪಟ್ಟ ಕುಟುಂಬಗಳಿಗೆ 15 ಲಕ್ಷ ರೂಪಾಯಿಗಳ ನೆರವು ಹಾಗೂ 3,000 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಎಂಎಲ್ಸಿ ಗೋವಿಂದರಾಜು, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟಶಿವಾರೆಡ್ಡಿ, ತಾಲೂಕು ಅಧ್ಯಕ್ಷ ಚಂದ್ರೇಗೌಡ, ಮುಖಂಡರುಗಳಾದ ನರೇಂದ್ರ ಬಾಬು, ರಮೇಶ್, ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಸಮಸ್ಯೆಯನ್ನು ಪರಿಶೀಲಿಸಿ ವಳ್ಳೂರು ಗ್ರಾಮದ ಪಿಡಿಒ ಮುತ್ಯಾಲು ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಜಾರಿ ಮಾಡಿದ್ದಾರೆ. ಮುಂದಿನ ಕ್ರಮವಾಗಿ ಸಿಬ್ಬಂದಿಗಳ ವೇತನ ಪರಿಶೀಲನೆ ಮಾಡಿ ಅವರಿಗೆ ವೇತನ ನೀಡುವುದಾಗಿ ತಿಳಿಸಿದ್ದಾರೆ. ವಳ್ಳೂರು ಪಂಚಾಯಿತಿಯ ಜಾಡಮಾಲಿ ಮತ್ತು ವಾಟರ್ಮ್ಯಾನ್ ಸಿಬ್ಬಂದಿಗಳಿಗೆ 2 ವರ್ಷದ ವೇತನ ನೀಡಿಲ್ಲ ಎಂದು ಸಿಬ್ಬಂದಿಯ ಕುಟುಂಬದ ಸದಸ್ಯರು ವಿಷದ ಬಾಟಲ್ ಹಿಡಿದು ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದ ಘಟನೆ ಇಂದು ಪಾವಗಡ ತಾಲೂಕಿನ ವಳ್ಳೂರು ಗ್ರಾಮದಲ್ಲಿ ನಡೆದಿದೆ. ಪಾವಗಡ ತಾಲೂಕಿನ ಏಷ್ಯಾ ನಂಬರ್ 1 ಸೋಲಾರ್ ಘಟಕ ಎಂದೇ ಹೆಸರುವಾಸಿಯಾಗಿದ್ದ ವಳ್ಳೂರು ಪಂಚಾಯಿತಿಯ ಜಾಡಮಾಲಿ ಮತ್ತು ವಾಟರ್ಮ್ಯಾನ್ ಸಿಬ್ಬಂದಿಗಳಿಗೆ 2 ವರ್ಷದ ವೇತನ ನೀಡದೆ ಕೆಲಸ ಮಾತ್ರ ಮಾಡಿಸಿಕೊಳ್ಳುತ್ತಿದ್ದಾರೆ. ಜಾಡಮಾಲಿ ಹನುಮಂತರಾಯ, ವಾಟರ್ಮ್ಯಾನ್ ಧನಂಜಯ ಬಾಬು ಆರೋಪಿಸಿದ್ದಾರೆ. ವಳ್ಳೂರು ಪಂಚಾಯಿತಿ ಪಿಡಿಒ ಮುತ್ಯಾಲಪ್ಪ ಮಾತನಾಡಿ, ಮುಂದಿನ ಸಭೆಯಲ್ಲಿ ವೇತನ ಬಗ್ಗೆ ಸದಸ್ಯರ ಬಳಿ ಮಾತನಾಡಿ ಅವರ ಪೂರ್ಣ ವೇತನ ನೀಡುತ್ತೇವೆ. ಕೆಲ ಸಿಬ್ಬಂದಿಗಳಿಗೆ ಜಿಲ್ಲಾ ಪಂಚಾಯಿತಿಯಿಂದ ಅಪ್ಪಣೆ ಬಂದಿಲ್ಲ, ತದನಂತರ ಸಮಸ್ಯೆ ಬಗೆಹರಿಸುತ್ತೇನೆ ಎಂದಿದ್ದರು. ಇನ್ನು ಈ ಸಂಬಂಧ ಅಮೋಘ್ ಟಿವಿಯಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಸಮಸ್ಯೆ ಪರಿಶೀಲಿಸಿ ವಳ್ಳೂರು ಗ್ರಾಮದ ಪಿಡಿಒ ಮುತ್ಯಾಲು ಅಮಾನತುಗೊಳಿಸಿ ಆದೇಶವನ್ನು ಜಾರಿ ಮಾಡಿದ್ದಾರೆ. ಮುಂದಿನ ಕ್ರಮವಾಗಿ ಸಿಬ್ಬಂದಿಗಳ ವೇತನ ಪರಿಶೀಲನೆ ಮಾಡಿ ಅವರಿಗೆ ವೇತನ ನೀಡುವುದಾಗಿ ತಿಳಿಸಿದ್ದಾರೆ. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ.
ದೊಡ್ಡನತ್ತ ರೈಲ್ವೆ ನಿಲ್ದಾಣದಲ್ಲಿ ಚಿಂತಾಮಣಿಯಿಂದ ದೆಹಲಿಯ ಆದರ್ಶ ನಗರಕ್ಕೆ ಮೊಟ್ಟ ಮೊದಲ ಬಾರಿಗೆ ಪ್ರಯಾಣ ಬೆಳೆಸುವ ಕಿಸಾನ್ ಸ್ಪೆಷಲ್ ಪಾರ್ಸಲ್ ಟ್ರೈನ್ಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಮತ್ತು ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು. ಸಂಸದರಾದ ಎಸ್ ಮುನಿಸ್ವಾಮಿ ಮಾತನಾಡಿ, ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಉದ್ದೇಶ ಹೊಂದಿರುವ ಕಿಸಾನ್ ಸ್ಪೆಷಲ್ ಪಾರ್ಸಲ್ ಟ್ರೈನ್ನಲ್ಲಿ ತರಕಾರಿ ಮತ್ತು ಹಣ್ಣನ್ನು ಸಾಗಿಸಲಾಗುತ್ತಿದೆ. ವಾರಕ್ಕೊಮ್ಮೆ ತರಕಾರಿ ಹಣ್ಣು ಸಾಗಿಸಲಿರುವ ಈ ರೈಲನ್ನು ಬೇಡಿಕೆಯ ಆಧಾರದ ಮೇಲೆ ಇದರ ಫ್ರೀಕ್ವೆನ್ಸಿ ಹೆಚ್ಚು ಮಾಡುವ ಪ್ರಸ್ತಾವನೆಯೂ ಇದೆ. ಕಿಸಾನ್ ಸ್ಪೆಷಲ್ ಪಾರ್ಸಲ್ ಟ್ರೈನ್ನಿಂದ ಸಾಗಾಣಿಕಾ ವೆಚ್ಚ ಮತ್ತು ಸಮಯದ ಉಳಿತಾಯವನ್ನು ಮಾಡಬಹುದಾಗಿದ್ದು, ರಸ್ತೆಯ ಮೂಲಕ ತರಕಾರಿ ಹಣ್ಣು ಸಾಗಿಸಬೇಕಾದಲ್ಲಿ 4 ದಿನಗಳು ಬೇಕಾಗಿತ್ತು. ಈ ವಿಶೇಷ ಟ್ರೈನ್ನಿಂದ ಕೇವಲ 40 ಗಂಟೆಗಳಲ್ಲಿ ದೆಹಲಿಗೆ ತಲುಪಿಸಬಹುದಾಗಿದೆ. ರಸ್ತೆಯ ಮೂಲಕ ಸಾಗಿಸಬೇಕಾಗಿದ್ದಲ್ಲಿ ಪ್ರತಿ ಕೆಜಿಗೆ 67 ರೂಪಾಯಿ ಆಗಲಿದ್ದು, ಅದೇ ಈ ವಿಶೇಷ ರೈಲಿನಲ್ಲಿ ಕೇವಲ 2.50 ಅಥವಾ 3 ಪ್ರತಿ ಕೆಜಿಗೆ ಆಗಲಿದ್ದು ರೈತನಿಗೂ ಗ್ರಾಹಕನಿಗೂ ಲಾಭದಾಯಕವಾಗಲಿದೆ. ಮತ್ತೆ ಫ್ಲೈಟಲ್ಲಿ ಹೋದ್ರೆ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ತುಂಬ ಕಡಿಮೆ ದರದಲ್ಲಿ ನಮ್ಮ ಟ್ರೈನ್ ಮುಖಾಂತರ ನಾವು ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ FPOಗಳೇನಿದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತೇಳಿ ಏನಿದೆ, ಇವರೆಲ್ಲರದು ಬೇಡಿಕೆ ಇತ್ತು ಮೊದಲಿಂದನೂ. ನಾವು ಬೇರೆ ಬೇರೆ FPOಗಳು ಅವ್ರು ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ತರಕಾರಿಗಳು ಬೇಕು, ಏನೇನು ಹಣ್ಣುಗಳು ಬೇಕು, ಟೊಮೆಟೊ ಬೇಕು, ಮಾವಿನ ಹಣ್ಣು ಬೇಕು ಅಂತ ಏನೇನು ಡಿಮ್ಯಾಂಡ್ ಬರುತ್ತೆ, ಏನು ಅವರು ಪರ್ಚೇಸಿಂಗ್ ಆರ್ಡ್ರ್ ತಗೊತಾರೆ, ಆ ಆರ್ಡ್ರನ್ನ ಇಟ್ಕೊಂಡು ನಾವು ಟ್ರೈನನ್ನು ಕಿಸಾನ್ ಟ್ರೈನ್ ಅಂತೇಳಿ ಇವತ್ತೇನು ಬಿಟ್ಟಿದ್ರೆ ದೇಶದಲ್ಲಿ ಮೊದಲನೇ ಬಾರಿಗೆ ನಮ್ಮ DRM ಇರ್ಬೋದು, ನಮ್ಮ ರೈಲ್ವೆ ಇಲಾಖೆ ಎಲ್ಲ ಅಧಿಕಾರಿಗಳು, ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಪ್ರಯತ್ನದಿಂದ ಇದು ಇವತ್ತು ಸಕ್ಸಸ್ ಆಗಿದೆ. ಇವತ್ತು ಮೊದಲನೇ ಬಾರಿಗೆ ನಾವು ಡೆಲ್ಲಿಗೆ 250 ಟನ್ನು ಮಾವಿನಹಣ್ಣನ್ನು ಕಳಿಸ್ತಾ ಇದ್ದೀರಿ. ಇದು ನಮಗೆ 2.82 ರೂಪಾಯಿ ಏನು ಒಂದು ಕಿಲೋಗೆ ನಾವು ಡೆಲ್ಲಿಗೆ ಸಪ್ಲೈ ಮಾಡೋದಕ್ಕೆ ವೆಚ್ಚ ತಗಲುತ್ತೆ. ಇದು ರಸ್ತೆ ಮುಖಾಂತರ ಹೋಗಿದರೆ 7.80 ರೂಪಾಯಿ 8 ರೂಪಾಯಿ ಆಗ್ತಾ ಇತ್ತು. ಇದಕ್ಕೂ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು 50% ಸಬ್ಸಿಡಿ ಕೊಟ್ಟಿರೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ, ಇದರಿಂದ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಹೆಚ್ಚಿಗೆ ಆನಿಯನ್ ಬೆಳೀತಾರೆ, ಟೊಮೆಟೊ ಬೆಳೀತಾರೆ. ಏಷ್ಯಲ್ಲಿ ಬಿಗ್ಗೆಸ್ಟ್ ಮಾವಿನ ಹಣ್ಣಿನ ಮಾರ್ಕೆಟ್ ಇರ್ತಕ್ಕಂಥ ನಾವು ಶ್ರೀನಿವಾಸರ ಚಿಂತಾಮಣಿ ನಮ್ಮ ಈ ಕೋಲಾರ ಭಾಗದಲ್ಲಿ ಸುಮಾರು 155,000 ಎಕರೆಗಳಲ್ಲಿ ನಾವು ಮಾವಿನ ಹಣ್ಣನ್ನು ಬೆಳೀತಾ ಇದ್ದೀರಿ. ಅದಕ್ಕೋಸ್ಕರ ನಮ್ಮ ರೈತರು ಏನಿದ್ದಾರೆ, ನಮ್ಮ ಮಾವಿನ ಮಾರುಕಟ್ಟೆ ಏನು ರಾಜ್ಯ ಅಧ್ಯಕ್ಷರಿದ್ದಾರೆ, ಅವರು ನಾವು ಮತ್ತು ಸ್ಥಳೀಯ ಶಾಸಕರುಗಳು ಎಲ್ಲ ಒಟ್ಟಿಗೆ ಸೇರಿ ಕೂತು ಮಾತಾಡಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಮಾವಿನ ಹಣ್ಣು ಬೇಡಿಕೆಗಳಿದೆ ಅದನ್ನು ಆಧರಿಸಿ ನಮ್ಮ ರೈಲ್ವೆ ಇಲಾಖೆಯವರು ಪ್ರತಿದಿನ ಬೇಕಾದ್ರೆ ನಾವು ಟ್ರೈನನ್ನು ಕಳಿಸ್ತೀರಿ, ಡಿಮ್ಯಾಂಡ್ ಯಾವ ಥರ ಇರುತ್ತೋ ಆ ಥರ ನಾವು ಕಳಿಸ್ತೀರಿ ಅಂತೇಳಿ ಅವರೆಲ್ಲ ಒಪ್ಕೊಂಡಿರೋದ್ರಿಂದ, ಅದಕ್ಕೋಸ್ಕರ ನಮ್ಮ ರೈತರಿಗೆ ಇಂಥ ಸಂದರ್ಭಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರಿಗೂ ನಾವು ಮೊನ್ನೆ ಭೇಟಿ ಮಾಡಿದಾಗ ಹೇಳಿದ್ರಿ. ನೈಋತ್ಯ ರೈಲ್ವೆ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ DRM ಆದ ಶ್ರೀ ಅಶೋಕ್ ವರ್ಮಾ, ವಾಣಿಜ್ಯ ವಿಭಾಗದ DRM ಆದ ಶ್ರೀ ಕೃಷ್ಣಾರೆಡ್ಡಿ, ಚಿಂತಾಮಣಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ಕೋಲಾರ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್, ಟೌನ್ ಅಧ್ಯಕ್ಷರಾದ ಮಹೇಶ್, ಮುಖಂಡ ಅರುಣ್ ಬಾಬು, ಶಿವಕುಮಾರ್ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ TV, ಚಿಂತಾಮಣಿ. ಇನ್ನು ಮುಂಗಾರು ಮಳೆ ಆರಂಭವಾಗಿದ್ದು, ಮಳೆ ನೀರು ನಿಲ್ಲುವ ಕೆರೆ ಕುಂಟೆ ಮತ್ತಿತರ ಕಡೆ ಸ್ವಚ್ಛತೆ ಕಾಪಾಡುವುದು ಸೇರಿದಂತೆ ಸೊಳ್ಳೆ ನಿಯಂತ್ರಿಸಲು ಪ್ರತಿಯೊಬ್ಬರೂ ಕ್ರಮ ವಹಿಸಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ತಿಳಿಸಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆಯ ವತಿಯಿಂದ ಮಲೇರಿಯಾ ವಿರೋಧಿ ಮಾಸಾಚರಣೆ ಅಂಗವಾಗಿ ಶೂನ್ಯ ಮಲೇರಿಯಾ ಗುರಿ ತಲುಪೋಣ ಎಂಬ ಘೋಷ ವಾಕ್ಯದಡಿ ಶನಿವಾರ ಆಯೋಜಿಸಲಾಗಿದ್ದ ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. 2025ಕ್ಕೆ ರಾಜ್ಯವನ್ನ ಮಲೇರಿಯಾ ಮುಕ್ತವನ್ನಾಗಿಸುವುದು ಸರ್ಕಾರದ ಗುರಿಯಾಗಿದ್ದು, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗಿರುವ ಸೊಳ್ಳೆಗಳನ್ನ ನಿಯಂತ್ರಿಸಲು ಅಗತ್ಯ ಕ್ರಮಗಳನ್ನು ಜರುಗಿಸಬೇಕು. ನಗರಸಭೆ ಸಿಬ್ಬಂದಿ ನಗರದಾದ್ಯಂತ ಸ್ವಚ್ಛತೆ ಕಾಪಾಡಬೇಕು. ಅದೇ ರೀತಿ ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಛತೆ ಹಾಗೂ ನೀರು ನಿಲ್ಲುವ ಸ್ಥಳಗಳಲ್ಲಿ ಸೊಳ್ಳೆ ಉತ್ಪಾದನೆಯಾಗದಂತೆ ಜನರಿಗೆ ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಬೇಕು. ಮಲೇರಿಯಾ ತಡೆಗಟ್ಟಲು ವಾರಕ್ಕೊಂದು ದಿನವನ್ನ ಒಣಗಲು ದಿನವನ್ನಾಗಿ ಆಚರಿಸಲು ಜನರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ಮೊಟ್ಟೆಗಳಿಟ್ಟು ಒಂದು ಕೇವಲ 4-5 ದಿನ ಆಗಿದ ತಕ್ಷಣ ಅದು ಮೊಟ್ಟೆಗಳಿಂದ ಲಾರ್ವಾಗಳು ಆಚೆ ಕಡೆ ಬಂದು, ಲಾರ್ವಾಗಳು ನೀವು ನೋಡಿರ್ಬೋದು ಪ್ರತಿಯೊಂದು ತೊಟ್ಟಿಗಳಲ್ಲೂ ಅಥವಾ ಎಲ್ಲರಲ್ಲೂ ಸಾಕಷ್ಟು ಬೇಗ ಬಿಟ್ಟರೆ ಫ್ಲವರ್ ವಾಸ್ಗಳಿಂದ ಅಲ್ಲೆಲ್ಲ ಬಿಟ್ಟರೆ ಒಂಥರ ವೈಟು ಹುಳ ಟಿಂಗ್ 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 ಅಂತ ಹಾಕೊಂಡು ಹೋಗ್ತಾ ಇರ್ತೇನೆ ನೋಡಿ ನೀರೊಳಗಡೆ, ಅದೆಲ್ಲ ಲಾರ್ವಾಗಳೇ, ಅದೇ ಸೊಳ್ಳೆಗಳಾಗೋದು. ಅದು ಒಂದು 2 ದಿನ ಬಿಟ್ಟಿದ ತಕ್ಷಣ ಸೊಳ್ಳೆಗಳಾಗಿ ಆಚೆ ಕಡೆ ಬರ್ತವೆ. ಆ ಸೊಳ್ಳೆಗಳಾಗಿ ಆಚೆ ಕಡೆ ಬಂದಾದಮೇಲೆ
ಸಾಕಷ್ಟು ಕೆಳಕನ್ನು ಉಂಟು ಮಾಡುತ್ತೆ ಮನುಷ್ಯ ಕುಲಕ್ಕೆ. ಕೇವಲ 15ನೇ ದಿನ ಅದಕ್ಕೆ. ಇನ್ನು ತಹಶೀಲ್ದಾರ್ ಬಿ ಎಸ್ ರಾಜೀವ್ ಮಾತನಾಡಿ, ಮಲೇರಿಯಾ ಮುಕ್ತ ರಾಜ್ಯವನ್ನಾಗಿಸಲು ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರ ಅತ್ಯಗತ್ಯ. ನಗರದಲ್ಲಿ ಜನಸಂಖ್ಯೆ ಅಧಿಕವಾಗಿದ್ದು ನಗರದ ಸ್ವಚ್ಛತೆ ಬಗ್ಗೆ ನಗರಸಭೆ ಸಿಬ್ಬಂದಿ ಹೆಚ್ಚಿನ ಕಾಳಜಿ ವಹಿಸಬೇಕು. ನಗರದ ಜನವಸತಿ ಪ್ರದೇಶದಲ್ಲಿ ನೀರು ನಿಲ್ಲುವ ಸ್ಥಳಗಳನ್ನು ಗುರುತಿಸಿ ಕಾಲಕಾಲಕ್ಕೆ ಕೀಟನಾಶಕ ಸಿಂಪಡಣೆ, ಜೊತೆಗೆ ನೀರು ಶೇಖರಿಸುವ ತೊಟ್ಟಿ, ಡ್ರಮ್ಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೇರಿದಂತೆ ವಾರದ ಒಣಗಲು ದಿನದ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವಾಗಬೇಕು ಎಂದರು. ನಾವು ಶೂನ್ಯ ಮಾಸಾಚರಣೆ ಮಾಡ್ತಾ ಇದ್ದೀವಿ. ಮಲೇರಿಯಾದಲ್ಲಿ ಒಂದು ಕೇಸು ಬರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿ ಹುಟ್ಟಿದವರು ತಕ್ಷಣ ಈಗಾಗಲೇ ಕಾರ್ಡ್ ಪ್ರವೃತ್ತಿ ಆಗಿದ್ದಾರೆ. ಮೊನ್ನೆ ಈಗಾಗಲೇ ಜಾತೆ ಆಗಿದೆ. ಪ್ರತಿಯೊಂದು ಪಿ ಎಚ್ ಸಿನಲ್ಲಿ ಬ್ಯಾನರ್ಸ್ ಎಲ್ಲ ಹಾಕಿ ಅವ್ರಿಗೆಲ್ಲ ಒಂದು ನಮ್ಮ ಮಾತಾಡುತ್ತಿರೋರಿಗಾಗಲಿ ಜನರಿಗಾಗಲಿ ಅವ್ರಿಗೆ ಒಂದು ರೋಗ ಲಕ್ಷಣಗಳ ಬಗ್ಗೆ ಅರಿವು ಮೂಲಕ ಕಾರ್ಯಕ್ರಮ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು, ಸ್ವಚ್ಛತೆ ಹಾಗೂ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಯಾವ ರೀತಿ ಕಾರ್ಯ ಮಾಡಬೇಕು ಎಸ್ಪೆಷಲಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕಿ ಶೋಭಾ, ಶಿಕ್ಷಣ ಸಂಯೋಜಕ ಭಾಸ್ಕರ್ ಗೌಡ, ಕೃಷಿ ಇಲಾಖೆಯ ಮಂಜುನಾಥ್, ತೋಟಗಾರಿಕೆ ಇಲಾಖೆಯ ರಮೇಶ್, ರೇಷ್ಮೆ ಇಲಾಖೆಯ ತಿಮ್ಮರಾಜು, ಆರೋಗ್ಯ ಇಲಾಖೆಯ ಡಾಕ್ಟರ್ ಗುರು, ಸಿಬ್ಬಂದಿ ದೇವರಾಜ್ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ್ ಟಿವಿ, ಶಿಡ್ಲಘಟ್ಟ. ರಾಹುಲ್ ಗಾಂಧಿ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಮುಖಂಡರು ಅಣಕನೂರು ಗೇಟ್ ಪೆಟ್ರೋಲ್ ಬಂಕ್ನಲ್ಲಿ ವಿಕಲಚೇತನರ ತ್ರಿಚಕ್ರ ವಾಹನಗಳಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಿ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಆಚರಣೆ ಮಾಡಿದರು. ಇದು ಸಂತೋಷಕ್ಕಾಗಿ ಮಾಡುತ್ತಿಲ್ಲ, ದೇಶಾದ್ಯಂತ ಏರಿಕೆಯಾಗಿರುವ ಪೆಟ್ರೋಲ್ ಬೆಲೆ ಖಂಡನೆ ಸೂಚಕದ ರೂಪದಲ್ಲಿ ನಡೆಯುತ್ತಿರುವ ಹೋರಾಟ ಎಂದು ಮುಖಂಡ ನಂದಿ ಆಂಜನಪ್ಪ ತಿಳಿಸಿದರು. ಎಐಸಿಸಿ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಯುವ ನಾಯಕ ರಾಹುಲ್ ಗಾಂಧಿ 50ನೇ ಹುಟ್ಟುಹಬ್ಬವನ್ನು ಇಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿಭಿನ್ನವಾಗಿ ಆಚರಣೆ ಮಾಡಿದರು. ಈ ವೇಳೆ ಮುಖಂಡ ಆಂಜನಪ್ಪ ಮಾತನಾಡುತ್ತಾ, ನಮ್ಮ ನಾಯಕ ರಾಹುಲ್ ಗಾಂಧಿ ಹುಟ್ಟುಹಬ್ಬವನ್ನು ಪ್ರತಿಭಟನೋಪಾದಿಯಲ್ಲಿ ಆಚರಿಸುತ್ತಿದ್ದೇವೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಗಗನಕ್ಕೇರಿದೆ. ಅಗತ್ಯ ವಸ್ತುಗಳ ಬೆಲೆಯೂ ಆಕಾಶ ಮುಟ್ಟಿದೆ. ಬರೀ ಬೊಗಳೆ ಹೊಡೆಯುವ ಪ್ರಧಾನಿ ನರೇಂದ್ರ ಮೋದಿಗೆ ನಾಚಿಕೆಯಾಗಬೇಕು. ಅಂಗವಿಕಲರಿಗೆ ಪೆಟ್ರೋಲ್ ಹಾಕಿಸಿ ಊಟವಿಲ್ಲದ ನಿರ್ಗತಿಕರ ಆಹಾರ ಸಾಮಗ್ರಿಗಳ ವಿತರಿಸಿ ಅಣಕಿಸುವ ಕೆಲಸವನ್ನು ಯುವ ಕಾಂಗ್ರೆಸ್ ಮುಖಂಡರು ಮಾಡಿದ್ದಾರೆ. ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಒಂದು ಕೇಂದ್ರ ಸರ್ಕಾರ ಅವೆಲ್ಲವನ್ನು ಮತ್ತೆ ವಾಪಸ್ಸು ಪ್ರೈವಟೈಸೇಷನ್ ಮಾಡ್ತಾ ಇದ್ದಾರೆ. ಪಿ ಎಸ್ ಎಲ್ ಆಯಿತು, ಈ ಬ್ಯಾಂಕ್ಗಳು ಮಾಡ್ತಾರಂತೆ, ರೈಲ್ವೆ ಅದನ್ನು ಮಾಡ್ತಾರಂತೆ. ನಮ್ಮ ಹುಡುಗ ಮೊನ್ನೆ ಒಬ್ಬ ಹೇಳ್ತಿದ್ದ, ಬೆಂಗಳೂರಿಂದ ಬಿಡದಿ ಹೋಗಿ 10 ರೂಪಾಯಿ ಕೊಟ್ಟರೆ ಅಲ್ಲಿ ಹೋಗ್ಬಿಡ್ತಾರೆ ಅಣ್ಣೋ ನಾನು ಅಂತ ಹುಡುಗ ಅಲ್ಲಿ ಪರಿಚಯ ಇದ್ದ. ನೀವು ಅದೇ ರಾಷ್ಟ್ರೀಕರಣ ಆದರೆ ಅದೇ ಟ್ರೈನಲ್ಲಿ 100 ರೂಪಾಯಿ ಕೊಡ್ಬೇಕಾಗ್ತದೆ ನೀವು ಅದೇ ಬೆಂಗಳೂರಿಂದ ನೀವು ಬಿಡದಿ ಹೋಗ್ಬೇಕಾದ್ರೆ. ಸರ್ ರಿಕ್ವೆಸ್ಟ್ ಸರ್, ಒಂದು ಕ್ಯಾಬ್ ಸ್ವಲ್ಪ ತೆಗೆದುಬಿಡಿ ಸರ್. ನೀವು ಇಂಥ ಭಾಳಷ್ಟು ಜನವಿರೋಧಿ ಕೆಲಸ ಕಾರ್ಯಗಳು, ಜನಗಳ ಹೃದಯ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೆಂಗಪ್ಪ ಅನ್ನೋ ಪರಿಸ್ಥಿತಿಯನ್ನು ಇವತ್ತು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತರ್ತಾ ಇರ್ತಕ್ಕಂಥ ಕಾನೂನುಗಳ ವಿರುದ್ಧವಾಗಿ ನಾವೆಲ್ಲ ಸತತವಾಗಿ ಮುಂದೆ ಹೋರಾಟ ಮಾಡಬೇಕು. ಅದಕ್ಕೆ ಕಾರಣ ಮೊನ್ನೆ ಶಿವಶಂಕರ್ ರೆಡ್ಡಿ ಅವರು ಹೇಳಿದ್ರು, ಇವತ್ತು ಸ್ವತಂತ್ರ ಬರೋದಕ್ಕೆ ಮುಖ್ಯವಾಗಿ ಮಾಧ್ಯಮ, ಅವತ್ತು ಮಾಧ್ಯಮ ದೃಷ್ಟಿ ಮಾಧ್ಯಮದಲ್ಲಿದ್ದಂಥ ಪತ್ರಿಕೋದ್ಯಮ ಭಾಳಷ್ಟು ಮುಖ್ಯ ಕಾರಣ. ಯಾಕೆಂದರೆ ನಾವು ಮಾಡ್ತಕ್ಕಂಥ ಹೋರಾಟಗಳನ್ನು ಜನಗಳಿಗೆ ತಿಳಿಸತಕ್ಕಂಥದ್ದು ತಮ್ಮ ಧರ್ಮ. ಹಾಗಾಗಿ ತಾವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಘು ಮಾತನಾಡಿ, ಸಾಮಾನ್ಯ ಜನರು ಆರೋಗ್ಯ ಸುಧಾರಿಸಲಿ, ಕೊರೋನಾ ಮುಕ್ತ ರಾಜ್ಯ ಹಾಗೂ ದೇಶ ನಿರ್ಮಾಣವಾಗಲಿ, ಅದು ನಮ್ಮ ನಾಯಕ ರಾಹುಲ್ ಗಾಂಧಿ ಹುಟ್ಟುಹಬ್ಬವೇ ನಾಂದಿಯಾಗಲಿ. ಹಸಿದ ಹೊಟ್ಟೆಗಳಿಗೆ ಆಹಾರ ಕೊಡುವುದು, ಅಂಗವಿಕಲರಿಗೆ ವಾಹನಗಳ ಚಲಾವಣೆಗೆ ಅನುಕೂಲವಾಗಲೆಂದು ಯುವ ಕಾಂಗ್ರೆಸ್ನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅದರಲ್ಲಿ ನಮ್ಮ ಇವತ್ತು ಬಂದಿರತಕ್ಕಂಥ ಬಂಧು ಮಿತ್ರರು ವಿಕಲಚೇತನರು, ಇವತ್ತು ಪಾಪ ಅವರಿಗೆ ದುಡಿಮೆ ಅನ್ನೋದು ಇರೋದಿಲ್ಲ, ಅದರಲ್ಲಿ ಓಡಾಡಲಿಕ್ಕೆ ಅವ್ರಿಗೆ ಒಂದು ಗಾಡಿ ಕೊಟ್ಟಿರ್ತಾರೆ, ಅದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ದುಡಿಮೆ ಮಾಡಿಕೊಂಡು ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅಂಥವ್ರ ಮೇಲೇ ಇವತ್ತು ಈ ಸರ್ಕಾರ ತೆರಿಗೆ ಏರಿಸಿದೆ. ನಾನು ಸರ್ಕಾರಕ್ಕೊಂದು ಮನವಿ ಏನು ಮಾಡ್ಕೊಳ್ತೀನಿ ಅಂದರೆ, ಅಟ್ಲೀಸ್ಟ್ ಈ ಒಂದು ವಿಕಲಚೇತರಿಗೆ ನೀವು ತೆರಿಗೆನ ನಿಲ್ಲಿಸಿ, ಇವ್ರಿಗಾದರೂ ಸ್ವಲ್ಪ ಏನು ಬರ್ತದೆ ನಮಗೆ ಪೆಟ್ರೋಲು ಹೊರಗಡೆ ಹೊರ ದೇಶಗಳಿಂದ, ಅಟ್ಲೀಸ್ಟ್ ಸ್ವಲ್ಪ ಮಟ್ಟ ತೆರಿಗೆಯನ್ನು ವಿಧಿಸಿ ಅವ್ರಿಗಾದರೂ ಅಟ್ಲೀಸ್ಟ್ ನೀವು ಕೊಡ್ಬೋದಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಒಂದು ಕೇಳ್ಕೊಳ್ತೀನಿ. ಬಟ್ ಅವ್ರಿಗೆ ಯಾವುದೇ ರೀತಿಯಲ್ಲಿ ಮಾನವೀಯತೆ ಇಲ್ಲ, ಸೊ ಮಾನವೀಯತೆಯೂ ಇಲ್ಲ, ಕರುಣೆ ಅನ್ನೋದೇ ಇಲ್ಲ. ಈ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗಿ ಜೀವನ ಮಾಡಲು ತುಂಬ ಕಷ್ಟ ಆಗುತ್ತೆ.
ಸೊ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮಾಡತಕ್ಕಂತ ವೈಫಲ್ಯಗಳೇ ಕಾರಣ ಸೊ ಇದಕ್ಕೆ ನಾವೆಲ್ಲ ಅಂದ್ರೆ ಜನಸಾಮಾನ್ಯರು ಎಚ್ಚೆತ್ತುಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ ಈ ವೇಳೆ ಮಾಜಿ ಶಾಸಕ ಮುನಿಯಪ್ಪ ಯುವ ಕಾಂಗ್ರೆಸ್ ಅಧ್ಯಕ್ಷ ಮುದಸಿರ್ ಅಹಮದ್ ಯುವ ಮುಖಂಡ ಜಗದೀಶ್ ಮುನಿಯಪ್ಪ ಮಮತಾ ಮೂರ್ತಿ ಮುನೀಂದ್ರ ಸುಮಿತ್ರಮ್ಮ ಅಡ್ಡಗಲ್ ಶ್ರೀಧರ್ ಸೂರಿ ಇತರರು ಉಪಸ್ಥಿತರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಪಾವಗಡ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ಇಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಪಕ್ಷದ ಕಚೇರಿಯಲ್ಲಿ ಸಿಹಿ ಹಂಚಿಕೆ ಮಾಡಿದರು ನಂತರ ಪಾವಗಡ ಹೊರವಲಯದ ರಾಜವಂತಿ ಹತ್ತಿರ ಇರುವ ಶ್ರೀ ವೆಂಕಟೇಶ್ವರ ಅನಾಥ ಆಶ್ರಮಕ್ಕೆ ಹಣ್ಣು ಹಾಲು ಮತ್ತು ಬನ್ ಅಕ್ಕಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ಓಂಕಾರ ನಾಯಕರವರು ನಮ್ಮ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧಿರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸಿಹಿ ಹಂಚಿಕೆ ಮಾಡಿದೆ ಅದರ ಜೊತೆಗೆ ಸಾಮಾಜಿಕ ಮೌಲ್ಯ ಮತ್ತು ಸರಳ ಅಳಿಲು ಸೇವೆ ಸಮಾಜಕ್ಕೆ ಸಲ್ಲಿಸಲು ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಆಡಂಬರ ಇಲ್ಲದೆ ಅರ್ಥಗರ್ಭಿತವಾಗಿ ಆಚರಣೆ ಮಾಡಲಾಗಿದೆ ನಮ್ಮ ನಾಯಕರಾದ ಶಾಸಕರು ಮತ್ತು ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಎಚ್ ವಿ ವೆಂಕಟೇಶ್ ಮಾರ್ಗದರ್ಶನದ ಮುಖೇನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಹಾಗೂ ಸಂಸದರು ಆಗಿರುವಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರ ಜನ್ಮದಿನಾಚರಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿಯಲ್ಲಿ ಒಂದು ಸಿಹಿ ಹಂಚುವುದರ ಮುಖಾಂತರ ಒಂದು ಆಚರಣೆಯನ್ನು ಮಾಡ್ತಾ ಇವತ್ತಿನ ದಿನ ಪಾವಗಡ ತಾಲೂಕು ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಶ್ರೀಯುತ ವೆಂಕಟರಮಣಪ್ಪರವರ ಮಾರ್ಗದರ್ಶನದಲ್ಲಿ ಹಾಗೆ ಯುವಕರ ಆಶಾಕಿರಣ ಜಿಲ್ಲಾ ಪಂಚಾಯತ್ ಸದಸ್ಯರು ಪಾವಗಡ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಎಚ್ ವಿ ವೆಂಕಟೇಶನವರ ಮಾರ್ಗದರ್ಶನದಲ್ಲಿ ಇವತ್ತು ಅನಾಥಾಶ್ರಮಕ್ಕೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಒಂದು ರೋಗಿಗಳಿಗೆ ಒಂದು ಹಣ್ಣು ಹಾಲು ಬ್ರೆಡ್ ಒಂದು ವಿತರಣೆ ಕಾರ್ಯಕ್ರಮದ ಜೊತೆಗೆ ಅನಾಥಾಶ್ರಮಕ್ಕೆ ಒಂದು ಅಕ್ಕಿ ಒಂದು ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಕೆಲಸಕ್ಕೆ ಮುಂದಾಗಿ ಕಷ್ಟಕಾಲದಲ್ಲಿ ಸರಳವಾಗಿ ಅನಾಥಾಶ್ರಮಕ್ಕೆ ಅಳಿಲು ಸೇವೆ ಸಲ್ಲಿಸುವ ಮೂಲಕ ನಮ್ಮ ನಾಯಕರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುಜಿತ್ ರಾಜ್ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕಿರಣ್ ನಗರ ಘಟಕದ ಅಧ್ಯಕ್ಷ ಮಹೇಶ್ ಪುರಸಭಾ ಸದಸ್ಯರಾದ ಮೇಲುರಾಜು ಗೋವಿಂದಪ್ಪ ಹರೀಶ್ ವಿಎಚ್ ಪಾಳ್ಯ ಪಾಪಣ್ಣ ಮಂಜುನಾಥ್ ರಾಜವಂತಿ ಮದನ್ ರೆಡ್ಡಿ ಮಣಿ ಸುಮನ್ ತಿಪ್ಪೇಸ್ವಾಮಿ ಹನುಮೇಶ್ ದೇವರಾಜು ಗೋವಿಂದರಾಜು ಶ್ಯಾಮ್ ಮತ್ತು ಇನ್ನು ಮುಂತಾದವರು ಹಾಜರಿದ್ದರು ಇಮ್ರಾನುಲ್ಲಾ ಅಮೋಕ್ ಟಿವಿ ಪಾವಗಡ ತಾಲೂಕಿನ ಕೈವಾರ ಸಮೀಪದಲ್ಲಿರುವ ಚೈತನ್ಯ ವೃದ್ಧಾಶ್ರಮದ ವೃದ್ಧರಿಗೆ ಮಧ್ಯಾಹ್ನದ ಊಟ ನೀಡುವ ಮೂಲಕ ಯೂತ್ ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಹುಟ್ಟುಹಬ್ಬವನ್ನು COVID-19 ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಿದರು ನಂತರ ಯೂತ್ ಗ್ರಾಮಾಂತರ ಅಧ್ಯಕ್ಷರಾದ ಗೋಪಲ್ಲಿ ಮಂಜು ಮಾತನಾಡಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಲಿದೆ ಹಾಗೆಯೇ ರಾಜ್ಯದ ಪ್ರತಿ ಗ್ರಾಮಾಂತರ ಮಟ್ಟದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿರುತ್ತದೆ ಎಂದರು ದೇಶವನ್ನು ಕಾಡುತ್ತಿರುವ ಮಹಾಮಾರಿ ಕೊರೋನಾ ಸೋಂಕನ್ನು ತಡೆಯುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲಗೊಂಡಿವೆ ಎಂದ ಅವರು ಈ ದೇಶದ ಪ್ರಧಾನಮಂತ್ರಿ ರಾಹುಲ್ ಗಾಂಧಿರವರು ಆಗುವುದು ಖಚಿತ ಎಂದು ಭವಿಷ್ಯ ನುಡಿದರು ಚೈತನ್ಯ ಅಂತ ಆಶ್ರಮದಲ್ಲಿ ಈ ಊಟದ ವ್ಯವಸ್ಥೆ ಮಾಡಿದ್ದೀವಿ ವಿಶೇಷ ಏನಂದರೆ ಇವತ್ತು ನಮ್ಮ ರಾಹುಲ್ ಗಾಂಧಿ ನಾಯಕರಾದಂಥ ಹುಟ್ಟು ಹಬ್ಬ ಮಾಡ್ಕೊತಾ ಇದ್ದೀವಿ ಬೇರೆ ಕಡೆ ಎಲ್ಲಿ ಮಾಡಿದ್ದೀವಿ ಈ ಕಡೆ ಅಂದರೆ ಕಟ್ಮಾಶ್ನಲ್ಲಿ ಹತ್ರ ಅಮ್ಮ ಆಶ್ರಮದಲ್ಲಿ ಮಾಡಿದ್ದೀವಿ ಅಂದರೆ ಅವಾಗ ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದರೆ ಬಡವರ ಪಕ್ಷ ಯಾವಾಗಿದ್ದರೂ ಅವ್ರ ಬಡವರಿಗೆ ಸೀಮಿತ ಆಗಿರೋ ಥರ ಪಕ್ಷ ಈ ಸುಮ್ಮನೆ BJP ಅಂದ್ಬಿಟ್ಟು ಎಲ್ಲ ಮೋಸ ಮಾಡ್ತಾ ಇದೆ ಎಲ್ಲರೂ ಜನರಿಗೆ ಇವಾಗ ತಿಳುವಳಿಕೆ ಆಗ್ತಾ ಇದೆ ಯಾವಾಗಿದ್ದರೂ ಮುಂದೆ ಕಾಲದಲ್ಲಿ ರಾಹುಲ್ ಗಾಂಧಿ ಅಂತ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು PM ಆಗಲೇ ಆಗ್ತಾರೆ ಈ ಸಂದರ್ಭದಲ್ಲಿ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೈಯದ್ ಬುಡಾನ್ ಸೈಯದ್ ಸುಹೇಲ್ ಪಾಷಾ ಸೈಯದ್ ರುಮಾನಾ ಸೈಯದ್ ಜಬಿ ಆಕೀಬಾ ಮಸ್ತಾನ್ ಸುರೇಶ್ ನಾಗರಾಜ್ ಖಾದರ್ ಹಾಜರಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರು ನೋಡ್ತಾರೆ ಇದು ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ ಹಾಗೂ ಅಮೋಕ್ ಟಿವಿ YouTube ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ